ನಮಸ್ಕಾರ ವೀಕ್ಷಕರೇ, ಥ್ಯಾಂಕ್ಸ್ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನನ್ನ ವಿಡಿಯೋನ ಶೇರ್ ಮಾಡ್ತಾ ಇದೀರಾ, ಲೈಕ್ ಮಾಡ್ತಾ ಇದೀರಾ, ಹಾಗೆ ಕಮೆಂಟ್ ಕೂಡ ಮಾಡ್ತಾ ಇದೀರಾ. ಕೆಲವರು ಜನ ಬಹಳಷ್ಟು ಕ್ವೆಶನ್ಸ್ ಕೇಳ್ತಾ ಇದಾರೆ, ಕಷ್ಟ ಆಗ್ತಾ ಇದೆ ನನ್ಗೆ ಆನ್ಸರ್ ಮಾಡೋದು. ಆದ್ರೆ ನನ್ನ ಒಂದು ಧ್ಯೇಯ, ನನ್ನ ಒಂದು ಪ್ರಾಪರ್ ಗೋಲ್ ಏನು ಅಂದ್ರೆ, ನೀವೇನೇ ಕಮೆಂಟ್ಸ್ ಅಲ್ಲಿ ಕ್ವೆಶನ್ಸ್ ಕೇಳಿದ್ರು, ನಾನು ನನ್ನ ಎಫರ್ಟ್ ಹಾಕ್ತೀನಿ ಆನ್ಸರ್ ಮಾಡೋದಕ್ಕೆ, ವಿಡಿಯೋದ ಒಂದು ಪ್ರೀತಿಯಿಂದ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿದ್ದೆಗೆ ಮತ್ತು ಮೆಡಿಟೇಷನ್ಗೆ ಬಹಳ ಸಂಬಂಧ ಇದೆ. ನಾವು ನಿದ್ದೆ ಚೆನ್ನಾಗಿ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಖುಷಿಯಾಗಿದ್ದೀವಿ ಅಂತ ಅರ್ಥ. ಹೌದು, ನಿದ್ದೆ ನಮ್ಮ ಮೆಡಿಟೇಷನ್ಗೆ ಯಾಕೆ ಹೋಲಿಸ್ಬೇಕು, ನಾವು ನಿದ್ದೆನ ಹೇಗೆ ಮೆಡಿಟೇಷನ್ ರೀತಿಯಾಗಿ ನಮ್ಮ ಲೈಫ್ನಲ್ಲಿ ಬಳಸಬಹುದು ಅನ್ನೋದಕ್ಕೆ ನಾನು ನಿಮ್ಗೆ ಒಳ್ಳೆಯ ಉದಾಹರಣೆ ಕೊಡ್ತೀನಿ. ಇವಾಗ ಏನೋ ಒಂದು ಪ್ರಾಬ್ಲಮ್ ಆಯ್ತು ನಮ್ಮ ಮನೆಯಲ್ಲಿ, ಅಥವಾ ಏನೋ ಒಂದು ಸಂಕಷ್ಟ ಬಂತು ಮನೆಯಲ್ಲಿ, ಅವಾಗ ಮನೆಯಲ್ಲಿರುವಂತ ಹಿರಿಯರಿಗೆ ನಿದ್ದೆ ಬರೋದಿಲ್ಲ ಸರಿಯಾಗಿ. ಅದು ತುಂಬಾನೇ ಕಷ್ಟ ಪಡ್ತಾ ಇರ್ತಾರ ನಿದ್ದೆ ಮಾಡೋದಕ್ಕೆ ಆ ದಿನ. ಹಾಗೆ ಅವ್ರು ಯೋಚನೆಗೊಳಗಾಗ್ಬಿಡ್ತಾರೆ, ಏನ್ ಮಾಡೋದು, ಇದಕ್ಕೆ ಏನ್ ಸೊಲ್ಯೂಷನ್ ಏನಿರ್ಬೋದು ಅಂತ ಅವರು ಒಂದು ಪ್ರಾಬ್ಲಮ್ಗೆ ಸಿಲುಕ್ ಹಾಕಿಕೊಂಡು ಓವರ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ, ಮುಂದೆ ಏನಾಗುತ್ತೆ ಹಿಂಗಾದ್ರೆ, ಇನ್ನ ಏನೇನ್ ಕಷ್ಟ ಬರುತ್ತೆ ನನ್ಗೆ ಅಂತ ಯೋಚನೆ ಮಾಡ್ತಾ ಅವ್ರ ನಿದ್ದೆನ ಕಡೆಗಣಿಸ್ಬಿಡ್ತಾರೆ. ಸೊ ನೀವ್ ಇದನ್ನ ಅಕಸ್ಮಾತ್ ಆನ್ ರೆಗ್ಯುಲರ್ ಬೇಸಿಸ್ ನಿಮ್ಮಲ್ಲಿರುವಂತ ಪ್ರಾಬ್ಲಮ್ನ ನಿದ್ದೆ ಮಾಡುವ ಟೈಮ್ನಲ್ಲಿ ಯೋಚನೆ ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ನೀವು ಮೆಡಿಟೇಷನ್ ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಮೆಡಿಟೇಷನ್ ಅನ್ನೋದು ದಲೈ ಲಾಮಾ ಅವರು ನಿದ್ದೆಗೆ ಹೋಲಿಸಿದ್ದಾರೆ. ನೀವು ಚೆನ್ನಾಗಿ ನಿದ್ದೆ ಮಾಡಿದೀರ ಅಂದ್ರೆ ನೀವು ಮೆಡಿಟೇಷನ್ ಮಾಡಿದ್ರಿ ಅಂತ ಅವರೇ ಹೇಳ್ತಾರೆ. ಹಾಗೆ ಅದ್ರ ಹ್ಯಾಪಿನೆಸ್ಗೂ ನಮ್ಗೆ ಕನೆಕ್ಟೆಡ್ ಆಗಿದೆ ಅಂತ ಹೇಳ್ಬೋದು. ಅಕಸ್ಮಾತ್ ನಮ್ಗೆ ನಮ್ ಬರ್ಡೇ ಇತ್ತು ಅಂತ ಅನ್ಕೊಳ್ಳೋಣ. ನಮ್ ಬರ್ಡೇಗೆ ಎಷ್ಟು ಜನ ವಿಶ್ ಮಾಡಕ್ ಬರ್ತಾರೆ, ಖುಷಿ ಆಗುತ್ತೆ ಆ ದಿನ ಎಲ್ಲ, ಬಹಳಷ್ಟು ಖುಷಿಯಲ್ಲಿ ತುಂಬಿರುತ್ತೆ, ಗಿಫ್ಟ್ ಸಿಗುತ್ತೆ ಆ ದಿನದಲ್ಲಿ ನಮ್ಗೆ. ಆ ಒಂದು ದಿನ, ಆ ರಾತ್ರಿ ಒಳ್ಳೆಯ ನಿದ್ದೆ ಬರುತ್ತೆ, ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಹಾಗೆ ನಿದ್ದೆ ಬರುತ್ತೆ. ಇನ್ನೊಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಬಹಳಷ್ಟು ಶ್ರಮ ಪಟ್ಟು ಕೆಲಸ ಮಾಡಿರ್ತೀರಾ, ನಿಮ್ಮ ಒಂದು ಯಾವುದೇ ಆಫೀಸ್ ನಲ್ಲಿರ್ಬೋದು ಅಲ್ಲಿ ಕೆಲಸ ಮಾಡಿದೀರಾ, ಹಾಗೆ ಮನೆಯಲ್ಲಿ ಬಂದು ಶ್ರಮ ವಹಿಸಿ ಕೆಲಸ ಮಾಡಿದೀರಾ, ಅದೆಲ್ಲ ಆದ್ಮೇಲೆ ಏನಾಗುತ್ತೆ, ನಿಮ್ಗೆ ಒಳ್ಳೆಯ ನಿದ್ದೆ, ಗಾಢ ನಿದ್ದೆ ಬರುತ್ತೆ. ಸೊ ಇದು ನಾವು ಕಾನ್ಶಿಯಸ್ ಆಗಿರೋದಿಲ್ಲ, ಒಳ್ಳೆಯ ಡ್ರೀಮ್ಸ್ ಕೂಡ ಕಾಣ್ತಾ ಬರ್ತೀವಿ, ಅದನ್ನ ಮೆಡಿಟೇಷನ್ಗೆ ಹೋಲಿಸ್ತೇವೆ ನಾವು. ಹೌದು, ನೀವ್ ಇದನ್ನ ದಿನನಿತ್ಯದಲ್ಲಿ ಫಾಲೋ ಮಾಡ್ತಾ ಇದ್ರೆ, ನಿಮ್ಗೆ ಒಳ್ಳೆಯ ಸುಖ ನಿದ್ದೆ ಬರ್ತಾ ಇದೆ ಅಂದ್ರೆ, ನೀವು ಖಂಡಿತವಾಗ್ಲೂ ನೀವು ವೆಲ್ ಆನ್ ದ ಹೋಲ್, ಹೋಲಿಸ್ಟಿಕ್ ಅಂದ್ರೆ, ಹೋಲಿಸ್ಟಿಕ್ ಅಂದ್ರೆ ನೀವು ಸಂಪೂರ್ಣವಾಗಿ ಖುಷಿಯಾಗಿದ್ದೀರಾ ಅಂತ ಅರ್ಥ. ಹಾಗೆ ನೀವು ಕೇಳ್ಬೋದು, ನನ್ ಮೇಡಮ್ ನನ್ಗೆ ತುಂಬಾ ಪ್ರಾಬ್ಲಮ್ಸ್ ಇದೆ, ಇದಕ್ಕೆ ಏನ್ ಸೊಲ್ಯೂಷನ್ ಹೇಳಿ, ನನ್ಗೆ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ, ತುಂಬಾ ಡಿಪ್ರೆಸ್ಡ್ ಆಗಿದ್ದೀನಿ. ಹೌದು, ನಿಮ್ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಆಗುತ್ತೆ, ಆದ್ರೆ ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ಅಂದ್ರೆ, ಆ ನಿದ್ದೆ ಟೈಮ್ನಲ್ಲಿ ನಾವು ಬೇರೆಯ ವಿಚಾರಗಳನ್ನ ತಲೆಗೆ ಹಚ್ಚಿಕೊಂಡು ನಿದ್ದೆ ಮಾಡದೆ ಹೋದ್ರೆ, ಖಂಡಿತವಾಗ್ಲೂ ನಮ್ಮ ದೇಹ ನೆಕ್ಸ್ಟ್ ಡೇ ಅಂದ್ರೆ ಮುಂದಿನ ದಿನಗಳಿಗೆ ಸ್ಪಂದಿಸೋದು ನಿಲ್ಸ್ಬಿಡತ್ತೆ. ಅಕಸ್ಮಾತ್ ನಾವು ನಿದ್ದೆನ ಕಡೆಗಣಿಸಿ ನಾವು ಬೇರೆ ವಿಷಯಗಳಿಗೆ ಬಹಳಷ್ಟು ಟೈಮ್ ಕೊಡ್ತಾ ಇದೀವಿ ಅಂದ್ರೆ, ನೀವು ನಿಮ್ಮ ಒಂದು ಹೆಲ್ತ್ ನ ಒಂದು ಪ್ರಾಬ್ಲಮ್ಗೆ ಸಿಲೆಕ್ಟ್ ಪಡಿಸ್ತಿದ್ದೀರಾ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿದ್ದೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್, ಅದು ಮೈಂಡ್ಗೆ ಹಾಗೆ ನಿಮ್ಮ ಹಾರ್ಟ್ಗೆ ರೆಸ್ಟ್ ಬೇಕಾಗುತ್ತೆ. ಮೈಂಡ್ ಯಾವಾಗ್ಲೂ ಏನಾದ್ರು ಒಂದು ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ. ಸೊ 24 hours ಇನ್ ಡೇಲಿ ನೀವೆಷ್ಟು ಯೋಚನೆ ಮಾಡ್ತಿರ್ತೀರಾ, ನಿದ್ದೆ ಮಾಡುವ ಟೈಮ್ನಲ್ಲಾದ್ರೂ ಆ ಯೋಚನೆನೆಲ್ಲ ಬದಿಗಿಡೋದು ಮುಖ್ಯ ಆಗುತ್ತೆ. ಅದರಿಂದ ನೀವು ಆದಷ್ಟು ಆ ದಿನ ನಿಮ್ಗೆ ಯಾರೇ ನೋವು ಪಡಿಸಿರ್ಬೋದು, ಫೊರ್ಗಿವ್ ಮಾಡಿ, ಆ ದಿನಕ್ಕೆ ಫೊರ್ಗಿವ್ ಮಾಡಿ. ಈ ವ್ಯಕ್ತಿ ನನ್ನ ನೋವು ಉಂಟು ಮಾಡಿದ್ದಾರೆ, ಅಥವಾ ಈ ವ್ಯಕ್ತಿ ನನ್ಗೆ ಈ ತರ ಒಂದ್ ರೀತಿ ಪ್ರಾಬ್ಲಮ್ಗೆ ಸಿಲುಕ ಪಡಿಸಿದ್ದಾರೆ, ಈ ರೀತಿಯ ಪ್ರಾಬ್ಲಮ್ಸ್ ಏನೇ ಇರ್ಬೋದು ಅವ್ರನ್ನ ಫೊರ್ಗಿವ್ ಮಾಡಿ. ಈ ವಿಷಯನ ನಾನು ಇಲ್ಲೇ ಬಿಡ್ತೀನಿ, ನಿಮಗೆ ನೀವೇ ಮಾತಾಡಿಕೊಂಡು ನಿಮಗೆ ನೀವೇ ಸಮಾಧಾನ ತಗೊಂಡು ಆದ್ಮೇಲೆ ನಾನು ಈಗ ನಿದ್ದೆ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ. ನಿದ್ದೆ ಮಾಡಿ ಆದ್ಮೇಲೆ ನಾನು ಇನ್ಯಾವ ಯೋಚನೆಗೂ ಒಳಗೋಗುವುದಿಲ್ಲ, ನನ್ಗೆ ಈ ಒಂದು ನಿದ್ದೆಯ ಅವಶ್ಯಕತೆ ಇದೆ, ನನ್ನ ಬಾಡಿಗೆ ಇದೆ ಅವಶ್ಯಕತೆ, ಹಾಗೆ ನನ್ನ ಫೀಲಿಂಗ್ಸ್ಗೆ ನಿದ್ದೆಯ ಅವಶ್ಯಕತೆ ಇದೆ, ಹಾಗೆ ನನ್ನ ಮೈಂಡ್ಗೂ ಕೂಡ ನಿದ್ದೆಯ ಅವಶ್ಯಕತೆ ಇದೆ ಅಂತ ಯೋಚನೆ ಮಾಡಿ ನೀವು ನಿದ್ದೆ ಮಾಡಲೇಬೇಕಾಗತ್ತೆ. ನೀವು ಯಾವಾಗ ನಿದ್ದೆನ ಕಡೆಗಣಿಸಿ ಅಕಸ್ಮಾತ್ ಇಲ್ಲ ನನ್ ದಿನ ನನ್ ರಾತ್ರಿ ಇಡೀ ಇದ್ರ ಬಗ್ಗೆನೆ ಯೋಚನೆ ಮಾಡಿ ಸೊಲ್ಯೂಷನ್ ಹುಡುಕ್ತೀನಿ, ಇಲ್ಲ ನೀವ್ ಯಾವಾಗ ಸ್ಟ್ರೆಸ್ ಕೊಡ್ತೀರಾ ನಿಮ್ ಮೈಂಡ್ಗೆ ಹಾಗೆ ನಿಮ್ ಬಾಡಿಗೆ, ನಿಮ್ಮ ಮೈಂಡ್ ಹಾಗೆ ಬಾಡಿ ರೆಸ್ಪಾಂಡ್ ಮಾಡೋದು ನಿಲ್ಸ್ಬಿಡತ್ತೆ, ಹಾಗೆ ಇನ್ನ ಪ್ರಾಬ್ಲಮ್ಸ್ ನ ಇನ್ಕ್ರೀಸ್ ಮಾಡ್ತಾ ಬರುತ್ತೆ, ನಿಮ್ಮ ಒಂದು ಎಫರ್ಟ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ನಿಮ್ಗೆ ಗೊತ್ತಿಲ್ಲದ ಹಾಗೆ. ನಿದ್ದೆನ
ಆದಷ್ಟು ಪ್ರಾಮುಖ್ಯತೆ ನೀವು ಕೊಡಲೇಬೇಕಾಗುತ್ತೆ. ನಾನು ಹೇಳ್ತಾ ಇರೋದು ನಿದ್ದೆ ಅಟ್ಲೀಸ್ಟ್ 7 to 8 hours ಬೇಕಾಗುತ್ತೆ. ಈಗಿರುವಂತ ಸಿಚುವೇಶನ್ ಅಲ್ಲಿ 8 hours ನಿದ್ದೆ ಸಿಗದೇ ಇದ್ರೂ ಕೂಡ ನೀವು 7 at least 6 hours ಆದ್ರೂ ನಿದ್ದೆ ಮಾಡಲೇಬೇಕಾಗತ್ತೆ ಆ ದಿನದಲ್ಲಿ. ಅಕಸ್ಮಾತ್ ನಿಮ್ಗೆ ಮಾಡಕ್ ಆಗ್ಲಿಲ್ಲ 6 hours ಅಥವಾ 7 hours ನಿದ್ದೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆ ದಿನದಲ್ಲಿ ಪವರ್ ನ್ಯಾಪ್ ಅಂತ ಹೇಳ್ತೀವಿ. ಪವರ್ ನ್ಯಾಪ್ ಅಂದ್ರೆ ಅಟ್ಲೀಸ್ಟ್ 115 minutes ನೀವು ಕಣ್ಣು ಮುಚ್ಚಿ ಎಲ್ಲಿದ್ದೀರೋ ಅಲ್ಲಿ ಕೂತ್ಕೊಂಡು ಅಥವಾ ಹಾಗೆ ಏನ್ ಹೇಳ್ತಾರೆ ನಿಮ್ಮ ತಲೆನ ಒಂದು ಡೆಸ್ಕ್ ಮೇಲೆ ಹಾಕಿ ನಿದ್ದೆ 15 minutes ಒಂದು ಅಲಾರ್ಮ್ ಇಟ್ಕೊಂಡು ರೆಸ್ಟ್ ಕೊಡೋದು ಮುಖ್ಯ ಆಗುತ್ತೆ. ಇದು ನೀವು ಮಾಡಿದ್ರೆ ಅದನ್ನ ನಾವು ಪವರ್ ನ್ಯಾಪ್ ಅಂತ ಹೇಳ್ತೀವಿ. ಇವಾಗ ಆಫೀಸ್ ನಲ್ಲಿ ಸ್ವಲ್ಪ ಬಾಸ್ ಎಲ್ಲ ಬಹಳಷ್ಟು ಏನ್ ಹೇಳ್ತಾರೆ ನಮ್ಮ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿರ್ತಾರೆ. ಸೊ ಅವರು ನಿದ್ದೆಯ ಕೋಣೆ ಅಂತಾನೆ ಮಾಡಿಸಿರ್ತಾರೆ ಕಂಪ್ನಿಗಳಲ್ಲಿ. ಈ ತರ ನಿದ್ದೆಯ ಕೋಣೆ ಅಂತ ಇದೆ. ಯಾರಿಗಾರು ರೆಸ್ಟ್ ಬೇಕು ಅಂದ್ರೆ ಅವ್ರ ಅಲ್ಲಿ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ನಿದ್ದೆ ಮಾಡಬಹುದು, ಪವರ್ ನ್ಯಾಪ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇದು ನಿಮ್ಮ ಆಫೀಸ್ ನಲ್ಲಿ ಇದೆ ಅಂದ್ರೆ ಖಂಡಿತವಾಗ್ಲೂ ನೀವು ಅದನ್ನ ಉಪಯೋಗಿಸಿಕೊಳ್ಳೇಬೇಕಾಗತ್ತೆ. ಇದಿಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ಜಾಗ ಕೊಟ್ಟಿರ್ಬೋದು ಕೂತ್ಕೊಳ್ಳೋಕೆ, ಅಲ್ಲಿ ಒಂದು 10 minutes ನೀವು ರೆಸ್ಟ್, ಕಣ್ಣಿಗೆ ರೆಸ್ಟ್ ಕೊಡೋದು ಮುಖ್ಯ. ಪವರ್ ನ್ಯಾಪ್ ಅಂತ ಹೇಳ್ತೀವಲ್ಲ ಸ್ವಲ್ಪ ಹಾಗೆ ನಿದ್ದೆ ಮಾಡೋದು 15 minutes ಅಟ್ಲೀಸ್ಟ್. ನಿಮಗೆ ಆ ದಿನ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ನೀವು ಇದನ್ನ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ನಿದ್ದೆ ಅನ್ನೋದು ಮೆಡಿಟೇಷನ್ ತರ. ನೀವು ನಿದ್ದೆನ ದಿನನಿತ್ಯದಲ್ಲಿ ಪ್ರಾಪರ್ ಆಗಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಖುಷಿಯಾಗಿದ್ದೀರಾ ಅಂತ ಅರ್ಥ. ನಿಮ್ಗೆ ಖುಷಿ ಬೇಕು ಅಂದ್ರೆ ಇದು ಒಂದು ನೀಡ್ ಆಗಿದೆ, ನೀಡ್ ಹೌದು. ಎನಿ ಹಾವ್ ನಿದ್ದೆಯ ಪ್ರಾಮುಖ್ಯತೆ ಇಷ್ಟಿದೆ. ನಿದ್ದೆ ಮಾಡಿದ್ರೆ ನಿಮ್ಮ ಬ್ರೈನ್ ನೆಕ್ಸ್ಟ್ ಡೇಗೆ ಪ್ರಿಪೇರ್ಡ್ ಆಗಿ ಬ್ರೈನ್ ವರ್ಕ್ ಆಗಕ್ಕೆ ಶುರು ಆಗುತ್ತೆ, ಆಕ್ಟಿವ್ ಆಗಿ ಶುರು ಆಗುತ್ತೆ ವರ್ಕ್ ಮಾಡೋಕೆ. ಅಕಸ್ಮಾತ್ ನಿಮ್ ನಿದ್ದೆನ ಕಡೆಗಣಿಸಿದಾಗ ನೀವು ಇಮೋಷನಲಿ ಕೂಡ ಬ್ಯಾಲೆನ್ಸ್ಡ್ ಆಗಿರೋದಿಲ್ಲ, ಕಿರಿಕಿರಿ ಆಗ್ತೀರಾ, ನೆಕ್ಸ್ಟ್ ಡೇ ಜಗಳ ಆಡಕ್ ಶುರು ಮಾಡ್ಬಿಡ್ತೀರಾ, ಗೊತ್ತಿಲ್ಲದೇನೆ ಕೋಪ ಬರಕ್ ಶುರು ಆಗುತ್ತೆ. ಇದೆಲ್ಲ ನಡೆಯುತ್ತೆ ನಿದ್ದೆ ಅಕಸ್ಮಾತ್ ನೀವು ಕಡೆಗಣಿಸ್ತಾ ಇದ್ದೀರಾ ನಿಮ್ ಲೈಫ್ ನಲ್ಲಿ ಅಂದ್ರೆ. ಸೊ ಗೋಲ್ಸ್ ಏನೇ ಇರ್ಬೋದು, ಏಮ್ಸ್ ಏನೇ ಇರ್ಬೋದು ಅಥವಾ ಡ್ರೀಮ್ಸ್ ಏನೇ ಇರ್ಬೋದು, ನಿದ್ದೆಯು ಕೂಡ ನಿಮ್ಮ ಒಂದು ಲೈಫ್ ನ ಪಾರ್ಟ್ ಆಗಿಯೇ ಇರುತ್ತೆ ಯಾವಾಗ್ಲೂ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಬೇರೆಯವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.